ಗಾಂವ್ ಜಿಲ್ಲೆಯ ಕಿತ್ತೂರು ತಾಲೂಕಿನ ಈ ಎಂ ಟಿ ಹುಬ್ಳಿ ವಿಭಾಗದ ವೀರಾಪುರ ಗ್ರಾಮದ ರೈತರ ಒಂದು ಸಮಸ್ಯೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ, ಈ ರೈತರು ಈ ಒಂದು ಈ ಬ್ಯಾಂಕಲ್ಲಿ ಒಂದು ಸಾಲದ ಮೇಲೆ ಒಂದು ಟ್ಯಾಕ್ಟರ್ ತಗೊಂಡಿದ್ದಾರೆ. ಈ ಟ್ಯಾಕ್ಟರ್ ತಗೊಂಡು ಏನಪ್ಪ ಮಾಡ್ತಾರೆ ಅಂದ್ರೆ, ಇವರು ಪದೇ ಪದೇ ಈ ಕಂತುಗಳನ್ನು ತುಂಬ್ಕೊಂತ ಬಂದಿರ್ತಾರೆ. ಆದ್ರೆ ಮೊನ್ನೆ ಇಲ್ಲಿರ್ತಕ್ಕಂಥ ಬ್ಯಾಂಕ್ ಸಿಬ್ಬಂದಿ ನೋಟಿಸ್ ಕೊಟ್ಬಿಟ್ಟು, ಏನು ಬ್ಯಾಂಕ್ಗೆ ಬಂದು ಭೇಟಿಯಾಗಿ ನೀವು ಲೋನ್ ತುಂಬಿ ಅಂತಕ್ಕಂಥ ಹೇಳಿಬೋದು. ಆನಂತರ ಇಲ್ಲಿರ್ತಕ್ಕಂಥ ಈ ರೈತರು ಏನಪ್ಪ ಮಾಡಿದಾರಂದ್ರೆ, ಬಂದು ಈ ಬ್ಯಾಂಕ್ಗೆ ಬಂದು ಅವ್ರ ಹತ್ರ ಭೇಟಿ ಕೊಟ್ಟು ಏನಪ್ಪ ಮಾಡಿದಾರಂದ್ರೆ, ಅವ್ರ ಹತ್ರ ಕಾಲಾವಕಾಶ ತಗೊಂಡೋಗಿದ್ದಾರೆ. ಆದಾಗ್ಯೂ ಸಹ ಇಲ್ಲಿರ್ತಕ್ಕಂಥ ಏನು ಈ ಬ್ಯಾಂಕ್ ಸಿಬ್ಬಂದಿ, ವಿಶೇಷವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿಗಳು ಮತ್ತು ಮೇಲಾಧಿಕಾರಿಗಳು ಏನಪ್ಪ ಮಾಡಿದಾರಂದ್ರೆ, ಇವ್ರಿಗೆ ಯಾವುದೇ ರೀತಿ ಏನು ವಿಷಯ ತಿಳಿಸದೆ ಬಂದು ಟ್ರ್ಯಾಕ್ಟರ್ನ ತಗೊಂಡೋಗಿದ್ದಾರೆ. ಆದರೆ ಈ ರೀತಿ ಟ್ರ್ಯಾಕ್ಟರ್ ತಗೊಂಡೋಗೋದಾದರೆ ಇಲ್ಲಿರ್ತಕ್ಕಂಥ ರೈತರ ಪರಿಸ್ಥಿತಿ ಏನು, ಮತ್ತು ರೈತರು ಜೀವನ ಮಾಡೋದಂಗೆ, ರೈತರು ಈ ಈ ಒಂದು ಇದರಲ್ಲಿ ನಾವು ತಗೊಳ್ಳೇಬಾರ್ದ ಯಾವುದೇ ರೀತಿ ಟ್ರ್ಯಾಕ್ಟರ್ಗಳು ಸಾಲಗಳನ್ನ? ಮೊದಲೇ ಈಗ ಬರಗಾಲ ಇದೆ, ಮತ್ತು ಕೇಂದ್ರ ಸರ್ಕಾರ ಮತ್ತು ಜಿಲ್ಲಾಡಳಿತ ಪದೇ ಪದೇ ವಾರ್ನಿಂಗ್ ಮಾಡ್ತಾ ಇದೆ ಬ್ಯಾಂಕ್ಗಳಿಗೆ, ಯಾವುದೇ ರೀತಿ ರೈತರುಗಳು ತೊಂದರೆ ಕೊಡಬೇಡಿ ಅಂತ. ಆದರೂ ಸಹ ಯಾಕೆ ಈ ರೀತಿ ರೈತರುಗಳಿಗೆ ಇವರು ಪದೇ ಪದೇ ಟಾರ್ಚರ್ ಕೊಡ್ತಾವ್ರೆ ಈ ರೈತರುಗಳಿಗೆ? ಹಾಗಾಗಿ ದಯವಿಟ್ಟು ಈ ವರದಿ ನೋಡಿದ ತಕ್ಷಣ ಕೂಡಲೇ ಸಂಬಂಧಪಟ್ಟ ಇಲಾಖೆ ಮತ್ತು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ದಯವಿಟ್ಟು ರೈತರ ಮೇಲೆ ಆಗ್ತಾ ಇರ್ತಕ್ಕಂಥ ಧೋರಣೆಗಳನ್ನು ದಯವಿಟ್ಟು ನಿಲ್ಲಿಸಬೇಕು. ಮತ್ತು ವಿಶೇಷವಾಗಿ ಈ ಒಂದು ಇದರಲ್ಲಿ ಒಂದು ಮೀಸಲಾತಿ ತಗೊಳ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಟ್ರ್ಯಾಕ್ಟರ್ ಬರ್ತಾರೆ, ಟ್ರ್ಯಾಕ್ಟರ್ ಎಲ್ಲ ಐತಿ? ಟ್ರ್ಯಾಕ್ಟರ್ ಅವರು ಎಲ್ಲೋ ಗ್ರಾಮಕ್ಕೆ ಎಲ್ಲೋ ಓದ್ತಾರಂತೆ. ಹೌದಾ?